ಇಟ್ಸ್ ವೆಲ್ಕಮ್ ಬ್ಯಾಕ್ ವೀಕ್ಷಕರೇ. ರಾಯಚೂರು ಜಿಲ್ಲೆಗಳಲ್ಲಿ ಜಿಲ್ಲೆಯಲ್ಲಿ ಒಂದಾಗಿರುವಂತಹ ಕ್ಷೇತ್ರ ಮಾನವಿ ಕ್ಷೇತ್ರ. ಮಾನವಿ ಕ್ಷೇತ್ರದಲ್ಲಿ 2018 ರ ಚುನಾವಣೆಯಲ್ಲಿ ಏನಾಯಿತು, 2023 ಕ್ಕೆ ಏನಾಗಬಹುದು ಅಂತ ನೋಡೋಕ್ಕೂ ಮುನ್ನ 2018 ರ ಚುನಾವಣೆಯ ನೇರ ಹಣಾಹಣಿ ಯಾರ ಯಾರ ನಡುವೆ ಇತ್ತು, ಇಲ್ಲಿ ಜೆಡಿಎಸ್ ವರ್ಸಸ್ ಕಾಂಗ್ರೆಸ್ನ ನೇರ ಪೈಪೋಟಿ ಕಂಡುಬರ್ತಾ ಇದೆ 2018 ರ ಚುನಾವಣೆಯಲ್ಲಿ. ಅಂದ್ರೆ 2018 ರ ಚುನಾವಣೆಯಲ್ಲಿ ರಾಜಾ ವೆಂಕಟಪ್ಪ ನಾಯಕ್ ಜೆಡಿಎಸ್ ನಿಂದ ಸ್ಪರ್ಧೆ ಮಾಡಿರ್ತಾರೆ, ಡಾಕ್ಟರ್ ತನುಶ್ರೀ ಪ್ರೀತಿ ಅವರು ಕಾಂಗ್ರೆಸ್ ನಿಂದ ಸ್ಪರ್ಧೆ ಮಾಡಿರ್ತಾರೆ. ಇಲ್ಲಿ ಜನ ಕಾಂಗ್ರೆಸ್ ವರ್ಸಸ್ ಜೆಡಿಎಸ್ ನ ನೇರ ಹಣಾಹಣಿಯಲ್ಲಿ ಕಾಂಗ್ರೆಸ್ ಜೆಡಿಎಸ್ ಗೆ ಜನ ಮತವನ್ನು ಕೊಟ್ಟಿರ್ತಾರೆ, ಬಿಜೆಪಿ ಮೂರನೇ ಸ್ಥಾನಕ್ಕೆ ಜಂಪ್ ಆಗಿರುತ್ತೆ. ಅಂದ್ರೆ ಇಲ್ಲಿ ನಡೆಯತಕ್ಕಂತ ನೇರ ಹಣಾಹಣಿ ಜೆಡಿಎಸ್ ವರ್ಸಸ್ ಕಾಂಗ್ರೆಸ್ ಅನ್ನುವಂಥದ್ದು ಕಂಡು ಬರ್ತಾ ಇದೆ. 2018 ರ ಚುನಾವಣೆಯಲ್ಲಿ ಇಲ್ಲಿ ಜೆಡಿಎಸ್ ಗೆದ್ದಿರುತ್ತೆ. ಹಾಗಾದ್ರೆ ಇಲ್ಲಿ ಬಿಜೆಪಿಯ ಸ್ಥಾನ ಮೂರನೇ ಸ್ಥಾನವನ್ನು ಪಡ್ಕೊಂಡಿರೋದು ಯಾಕೆ, ಜೆಡಿಎಸ್ ಗೆಲ್ತಾ ಇರೋದೇಕೆ, ಕಾಂಗ್ರೆಸ್ಗೆ ಜನ ಮತ ಕೊಡ್ತಾರ ಮುಂದಿನ ಚುನಾವಣೆಯಲ್ಲಿ, ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ 2018 ರ ಚುನಾವಣೆ ಮತ್ತು ಅದರ ಹಿಂದಿನ ಚುನಾವಣೆ ಹೇಗಿತ್ತು ವಿಜಯ್? ಅಲ್ಲಿ 2008 ಮೊದಲು ಅಂದ್ರೆ ಆ ಕ್ಷೇತ್ರ ಸಾಮಾನ್ಯ ಕ್ಷೇತ್ರವಾಗಿರುತ್ತೆ. 1999 ಮತ್ತು 2004 ಬೋಸರಾಜ್ ಅವರು ಕಾಂಗ್ರೆಸ್ ಇಂದ ಸ್ಪರ್ಧೆ ಮಾಡಿ ಕಾಂಗ್ರೆಸ್ ಅಲ್ಲಿ ಜಯ ಗಳಿಸಿರುತ್ತೆ. ಬೋಸರಾಜ್ ಅವರು ಗೆದ್ದಿರ್ತಾರೆ ಜನರಲ್ ಸಾಮಾನ್ಯ ಕ್ಷೇತ್ರದಲ್ಲಿ. 2008 ನಂತರ ಅದು ಎಸ್ಟಿ ಕ್ಷೇತ್ರವಾಗಿ ಪರಿವರ್ತನೆ ಆಗುತ್ತೆ. ಈ ಕಾರಣಕ್ಕಾಗಿ ಅಲ್ಲಿ ಬೋಸರಾಜ್ ಅವರಿಗೆ ಸ್ಥಾನ ಇಲ್ದಿದ್ದಂಗಾಗುತ್ತೆ, ಬೋಸರಾಜ್ ಅವರು ಸ್ಥಾನವನ್ನು ಕಳ್ಕೊ ಬೇರೆ ಕಡೆ ಹೋಗ್ಬೇಕಾಗುತ್ತೆ. ಆ ನಂತರ ಅಲ್ಲಿ ಸ್ಪರ್ಧೆ ಮಾಡ್ತಕ್ಕಂಥವರೆಲ್ಲ ಅಂಪಯ್ಯ ನಾಯಕ್ ಅವರು ಸ್ಪರ್ಧೆಯನ್ನು ಮಾಡ್ತಾರೆ. ಅಂಪಯ್ಯ ನಾಯಕ್ ಅವರು ಸ್ಪರ್ಧೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿ 2008 ಮತ್ತು 2013 ಕಾಂಗ್ರೆಸ್ ಜಯಭೇರಿಯನ್ನು ಬಾರಿಸುತ್ತೆ. 2008 ಮತ್ತು 2013 ಅಂಪಯ್ಯ ನಾಯಕ್ ಅವರೇ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿ ಗೆಲುವನ್ನು ಸಾಧಿಸ್ತಾರೆ. ಆದರೆ 2018 ಅದರ ಚಿತ್ರಣ ಬದಲಾಗುತ್ತೆ. ಅಂಪಯ್ಯ ನಾಯಕ್ ಅವರು ಅಲ್ಲಿ ಸ್ಪರ್ಧೆಯನ್ನು ಮಾಡಲ್ಲ, ಅಲ್ಲಿ ರಾಜಾ ವೆಂಕಟಪ್ಪ ನಾಯಕ್ ಅವರು JDSನಿಂದ ಸ್ಪರ್ಧೆ ಮಾಡ್ತಾರೆ. ಮತ್ತು ತನುಶ್ರೀ ಡಾಕ್ಟರ್ ಪ್ರೀತಿ ಅವರು ಇಂಡಿಪೆಂಡೆಂಟ್ ಆಗಿ ಸ್ಪರ್ಧೆ ಮಾಡ್ತಾರೆ. ಹಾಗೆಯೇ ಶರಣಪ್ಪಕ್ಕೆ ಗುಡ್ದಿನಿ ಅವರು BJPಯಿಂದ, ಕಾಂಗ್ರೆಸ್ನಿಂದ ಅಂಪಯ್ಯ ನಾಯಕ್ ಅವರು ಸ್ಪರ್ಧೆ ಮಾಡ್ತಾರೆ. ಆದರೆ ಅಂಪಯ್ಯ ನಾಯಕ್ ಅವರು 2 ಗೆದ್ದಿದ್ದು ಸಹ ಅಲ್ಲೆಲ್ಲೋ ಒಂದು ಕಡೆಗೆ 4 ಪ್ಲೇಸ್ಗೆ ತಳ್ಳಲ್ಪಡ್ತಾರೆ. ಅವರು 4 ಪ್ಲೇಸ್ಗೆ ಹೋಗ್ತಾರೆ ಅಂಪಯ್ಯ ನಾಯಕ್ ಅವರು. BJP 3 ಪ್ಲೇಸ್ ಬರುತ್ತೆ. ಇಂಡಿಪೆಂಡೆಂಟ್ ಅಭ್ಯರ್ಥಿ, ಪಕ್ಷೇತರ ಅಭ್ಯರ್ಥಿ ಅಲ್ಲಿ 2 ಪ್ಲೇಸಲ್ಲಿ ಪೈಪೋಟಿಯನ್ನು ಕೊಡ್ತಾರೆ. ರಾಜಾ ವೆಂಕಟಪ್ಪ ನಾಯಕ್ ಅವರು ಅಲ್ಲಿ ಗೆಲುವನ್ನು ಸಾಧಿಸ್ತಾರೆ. JDS ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದಂಥ ರಾಜಾ ವೆಂಕಟಪ್ಪ ನಾಯಕ್ ಅವರು 2018 ಗೆಲುವನ್ನು ಸಾಧಿಸ್ತಾರೆ. ಅಂದರೆ ಇಲ್ಲಿ 2018 ಚುನಾವಣೆಯಲ್ಲಿ ನಾವು ನೋಡ್ತಾ ಇದ್ದೀವಿ ಕಾಂಗ್ರೆಸ್ 4 ಸ್ಥಾನಕ್ಕೆ ಬಂದ್ಬಿಟ್ಟಿದೆ. ಇಂಡಿಪೆಂಡೆಂಟ್ ಮತ್ತು JDS ನಡುವೆ ನೇರ ಹಣಾಹಣಿ ಇರುವಂಥದ್ದು ನೀವು ಈಗಾಗಲೇ ಹೇಳ್ತಾ ಇದ್ದೀರಿ, ರಾಯಚೂರು ಭಾಗದಲ್ಲಿ JDSನ ಮೂಲ ಬೇರುಗಳಿದೆ ಅಂತ. ಅಂದರೆ ಈ 2018 ಚುನಾವಣೆಯಲ್ಲಿ ನಾವು ನೋಡಿದ್ರೆ ಗೊತ್ತಾಗ್ತಾ ಇದೆ ಅದೇ ಒಂದು ಪರಿಸ್ಥಿತಿ ಮುಂದುವರಿಬಹುದು ಅಂತ. ಎಸ್ ವಿಜಯ್, ಅಲ್ಲಿ ಏನಂದರೆ ಏನೋ ಗೊತ್ತಿಲ್ಲ, ಬೇರೆ ಉತ್ತರ ಕರ್ನಾಟಕ ಭಾಗದ ಇನ್ನುಳಿದ ಜಿಲ್ಲೆಗಳಲ್ಲಿ JDSಗೆ ಅಷ್ಟಕ್ಕಷ್ಟೇ ನೆಲೆ ಇರತಕ್ಕಂಥದ್ದು, ಎಲ್ಲೋ ಬೆರಳೆಣಿಕೆ ಅಷ್ಟು ಮತಗಳು ಬೆಳತಕ್ಕಂಥದ್ದು ನಾವು ಗಮನಿಸ್ತೀವಿ. ಆದರೆ ರಾಯಚೂರು ಜಿಲ್ಲೆಯಲ್ಲಿ ಮತ್ತು ಈ ಬಳ್ಳಾರಿ ಜಿಲ್ಲೆಯಲ್ಲಿ ಕಲ್ಯಾಣ ಕರ್ನಾಟಕ ಭಾಗದ ಒಟ್ಟಲ್ಲಿ ಬೀದರ್, ಗುಲ್ಬರ್ಗ, ಯಾದಗಿರಿ, ರಾಯಚೂರು, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ JDSನ ಭದ್ರ ಬೇರುಗಳಿದ್ದಾವೆ. ಆದರೆ JDS ಆ ಒಂದು ಭಾಗವನ್ನು ಸಮರ್ಪಕವಾಗಿ ಬಳಕೆ ಮಾಡಿಕೊಂಡ್ರೆ ಎಲ್ಲೋ ಒಂದು ಕಡೆಗೆ ಹೆಚ್ಚಿನ ಸ್ಥಾನಗಳನ್ನು ಗೆಲ್ಲಕ್ಕೆ ಕಾರಣ ಆಗುತ್ತೆ. ಆದರೆ ಯಾಕೋ ಒಂದು ಕಡೆಗೆ JDSನ ರಾಜ್ಯ ಮುಖಂಡರುಗಳು ಆ ಕಲ್ಯಾಣ ಕರ್ನಾಟಕ ಭಾಗವನ್ನು ಅಷ್ಟೊಂದು ಗಂಭೀರವಾಗಿ ಪರಿಗಣಿಸಿಲ್ಲ ಅಂತ ಕಾಣಿಸುತ್ತೆ. ಅವರೇನಾದ್ರೂ ಅದನ್ನು ಕಲ್ಯಾಣ ಕರ್ನಾಟಕ ಭಾಗವನ್ನು ಗಂಭೀರವಾಗಿ ಪರಿಗಣಿಸಿದರೆ BJP ಮತ್ತು ಕಾಂಗ್ರೆಸ್ಗೆ ದೊಡ್ಡ ಹೊಡೆತ ಬೀಳತಕ್ಕಂಥದ್ರಲ್ಲಿ 2 ಮಾತಿಲ್ಲ. ನೋಡಿ, ರಾಯಚೂರು ಜಿಲ್ಲೆಯಲ್ಲೇ ರಾಯಚೂರು ಜಿಲ್ಲೆಯ ಎಲ್ಲ ಕ್ಷೇತ್ರಗಳಲ್ಲಿಯೂ ಸಹ JDS ಭದ್ರ ಬೇರುಗಳನ್ನು ಹೊಂದಿರತಕ್ಕಂಥದ್ದು ಕಂಡು ಬರ್ತದೆ. ಅಂದರೆ ಇದೆಲ್ಲ ಹಳೆ ಜನತಾ ಪರಿವಾರದ ಬೇರುಗಳು, ಹಳೆ ಜನತಾ ಪರಿವಾರದ ಬೇರುಗಳು ಹಾಗೆ ಉಳ್ಕೊಂಡಿವೆ. ಅಲ್ಲಿ ಒಂದು ರೀತಿಯಲ್ಲಿ ಆ ಬೇರುಗಳನ್ನು ಮತ್ತಷ್ಟು ಚಿಗುರಿಸುವಲ್ಲಿ ಕೆಲಸವನ್ನು ರಾಜ್ಯ ಮಟ್ಟದ JDS ನಾಯಕರು ಮಾಡಬೇಕಾಗಿತ್ತು, ಆದರೆ ಮಾಡ್ತಾ ಇಲ್ಲ. ಆದರೆ ನೋಡಿ, 2023 ಚುನಾವಣೆ ಅಲ್ಲಿ ಏನು ಮಾನವಿ ವಿಧಾನಸಭಾ ಕ್ಷೇತ್ರದಲ್ಲಿ ರಾಜಾ ವೆಂಕಟಪ್ಪ ನಾಯಕ್ ಅವರೇ ಅಲ್ಲಿ ಸ್ಪರ್ಧೆ ಮಾಡಿದ್ರೆ JDSಯಿಂದ, ಖಂಡಿತವಾಗಿಯೂ ಸಹ ಈ ಬಾರಿನೂ 2023 ಸಹ ಅಲ್ಲಿ ಮಾನವಿ ವಿಧಾನಸಭಾ ಕ್ಷೇತ್ರದಲ್ಲಿ JDS ಗೆಲುವನ್ನು ಸಾಧಿಸುತ್ತೆ. ನಮ್ಮ ಜನಾಭಿಪ್ರಾಯವನ್ನು ಅದೇ ಇದೆ, ನಮ್ಮ ಸಮೀಕ್ಷಾ ವರದಿಯು ಸಹ ಅದೇ ಕಂಡುಬರ್ತಾ ಇದೆ. ಅಂದರೆ ಸಮೀಕ್ಷೆಯಲ್ಲಿ ಜನರು ಬೇರೆ ಥಿಂಕನ್ನೇ ಮಾಡ್ತಾ ಇಲ್ಲ, JDSಗೆ ನಾವು ಮತ ಹಾಕ್ತೀವಿ ಅಂತಕ್ಕಂಥ ಮಾತನಾಡ್ತಾ ಇದ್ದಾರೆ. ಅಂದರೆ ಸಮರ್ಥ ನಾಯಕತ್ವ ಇರೋ ಕಡೆ BJP ಗೆಲುವನ್ನು ಸಾಧಿಸ್ತದೆ. ಹೀಗಾಗಿ ರಾಜಾ ವೆಂಕಟಪ್ಪ ನಾಯಕ್ ಅವರು ಲಿಂಗಸಗೂರು ಕ್ಷೇತ್ರದಲ್ಲಿ ಮತ್ತೊಮ್ಮೆ JDSನಿಂದ ಸ್ಪರ್ಧಿಸ್ತಾರೆ, ಗೆಲುವನ್ನು ಸಾಧಿಸ್ತಾರೆ ವಿಜಯ್. ಎಸ್ ವೀಕ್ಷಕರ ನೋಡಿದ್ರಲ್ಲ, ಮಾನವಿ ಕ್ಷೇತ್ರದಲ್ಲಿ ಅಂದರೆ 2018 ಚುನಾವಣೆಯನ್ನು ನಾವು ಗಮನಿಸಿದಾಗ
ಇಲ್ಲಿ ಜೆಡಿಎಸ್ ಗೆ ಜನ ಮತ ಕೊಟ್ಟಿರುವಂತದ್ದು ಕಾಣ್ತಾ ಇದೆ ಜೊತೆಗೆ ಎರಡನೇ ಸ್ಥಾನದಲ್ಲಿ ಒಬ್ಬರು ಇಂಡಿಪೆಂಡೆಂಟ್ ಆಗಿ ಬಂದಿರೋದು ಕಾಣ್ತಾ ಇದೆ ಆದರೆ ಇಲ್ಲಿ ರಾಷ್ಟ್ರೀಯ ಪಕ್ಷಗಳು ಹಿಂದಕ್ಕೆ ತಳ್ಳಲ್ಪಟ್ಟಿದೆ ಅಂದ್ರೆ ಬಿಜೆಪಿ ಗೆ ಮೂರನೇ ಸ್ಥಾನ ಕಾಂಗ್ರೆಸ್ ಗೆ ನಾಲ್ಕನೇ ಸ್ಥಾನ ಹಾಗಾಗಿ ನಾವು ಅಲ್ಲಿಗೆ ಭೇಟಿ ಕೊಟ್ಟು ಮಾತನಾಡಿಸಿದಂತ ಜನರ ಸಂದರ್ಭದಲ್ಲಿ ಜನರಿಗೆ ಇನ್ನೂ ಕೂಡ ಜನತಾ ಪರಿವಾರದ ಮೇಲೆ ವಿಶ್ವಾಸ ಇದೆ ಬಿಟ್ರೆ ರಾಷ್ಟ್ರೀಯ ಪಕ್ಷಗಳ ಮೇಲೆ ನಮಗೆ ಇನ್ನು ವಿಶ್ವಾಸ ಬಂದಿಲ್ಲ ಅನ್ನುವಂತ ಮಾತು ಕಂಡು ಬರ್ತಾ ಇದೆ ಹಾಗಾಗಿ ಅಲ್ಲಿ ಜನ ಕಳೆದ 2018 ರ ಚುನಾವಣೆಯಲ್ಲೂ ಕೂಡ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಗೆ ಹೆಚ್ಚು ಮತ ಕೊಟ್ಟಿರ್ತಾರೆ ಬೇಕರೆ ರಾಷ್ಟ್ರೀಯ ಪಕ್ಷಗಳಿಗೆ ಮತವನ್ನ ಕೊಟ್ಟಿರದೆ ಇರೋದು ಕಾಣ್ತಾ ಇದೆ ಹಾಗಾಗಿ 2023 ರ ಚುನಾವಣೆಗೂ ಕೂಡ ಇದೇ ದೃಷ್ಟಿಕೋನದಲ್ಲಿ ಅಲ್ಲಿ ಜನ ಜೆಡಿಎಸ್ ನ ಪ್ರೀತಿಯಿಂದ ಜೆಡಿಎಸ್ ಮೇಲೆ ಇರತಕ್ಕಂತ ವಿಶ್ವಾಸದಿಂದ ಆ ಬೇರುಗಳ ಗಟ್ಟಿತನದಿಂದಾಗಿ ಮತ್ತೆ ಜೆಡಿಎಸ್ ಗೆ ಮಾನವೀಯಲಿ ಜಾಗ ಸಿಗಬಹುದು ಅನ್ನುವಂತದ್ದು ನಮ್ಮ ರಾಜನ್ಸ ಸರ್ವೆ ತಂಡಕ್ಕೆ ಸಿಕ್ಕಿರುವಂತ ಹೋರಣ ಇನ್ನು ಮುಂದಿನ ಕ್ಷೇತ್ರ ಮಸ್ಕಿ ಮಸ್ಕಿ ವಿಧಾನಸಭಾ ಕ್ಷೇತ್ರದಲ್ಲಿ 2018 ರ ಚುನಾವಣೆಯಲ್ಲಿ ಏನಾಯಿತು ಅಂತ ನೋಡ್ತಾ ಹೋಗೋಣ 2018 ರ ಚುನಾವಣೆಯಲ್ಲಿ ಮಸ್ಕಿಯಲ್ಲಿ ಕಾಂಗ್ರೆಸ್ ವರ್ಸಸ್ ಬಿಜೆಪಿಯ ನೇರ ಹಣಾಹಣಿ ಇರುತ್ತೆ ಬಸವನಗೌಡ ತುರುವೇಹಾಳ್ ಹಾಲಿ ಶಾಸಕರಲ್ಲಿ ಇರುವಂತದ್ದು ಈಗ ಸದ್ಯ ಇನ್ನು 2018 ರ ಚುನಾವಣೆಯಲ್ಲಿ ಮಸ್ಕಿಯಲ್ಲಿ ಕಾಂಗ್ರೆಸ್ ವರ್ಸಸ್ ಬಿಜೆಪಿಯ ನೇರ ಹಣಾಹಣಿ ಇರುತ್ತೆ 2018 ರ ಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ ಇಲ್ಲಿ ಪ್ರತಾಪ್ ಗೌಡ ಪಾಟೀಲ್ ಅವರು ಸ್ಪರ್ಧೆಯನ್ನು ಮಾಡಿರ್ತಾರೆ ಹೀಗಾಗಿ 2018 ರ ಚುನಾವಣೆಯಲ್ಲಿ ಬಿಜೆಪಿಯಿಂದ ಇಲ್ಲಿ ಬಸವನಗೌಡ ತುರುವೇಹಾಳ್ ಅವರು ಸ್ಪರ್ಧೆಯನ್ನು ಮಾಡಿರ್ತಾರೆ ಇಲ್ಲಿ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ನೇರ ಹಣಾಹಣಿಯಲ್ಲಿ ಪ್ರತಾಪ್ ಗೌಡ ಪಾಟೀಲ್ ಅವರನ್ನ ಜನ ಬೆಂಬಲಿಸಿರ್ತಾರೆ 2018 ರ ಚುನಾವಣೆಯಲ್ಲಿ ಅದಾದ ಮೇಲೆ ಬೈ ಎಲೆಕ್ಷನ್ ಕೂಡ ಇಲ್ಲಿ ನಡೆಯುತ್ತೆ 2021 ರಲ್ಲಿ ಅಂದ್ರೆ ಮಸ್ಕಿಯಲ್ಲಿ ಮತ್ತೆ ಬೈ ಎಲೆಕ್ಷನ್ 2021 ರಲ್ಲಿ ನಡೆದಾಗ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಮತ್ತೆ ನೇರ ಹಣಾಹಣಿ ಸೃಷ್ಟಿಯಾಗುತ್ತೆ ಈ ನೇರ ಹಣಾಹಣಿಯಲ್ಲಿ ಮತ್ತೆ ಜನ ಕಾಂಗ್ರೆಸ್ ಗೆ ಮತವನ್ನ ಕೊಡ್ತಾರೆ ಕಾಂಗ್ರೆಸ್ ಇಲ್ಲಿ 30,000 ಮೆಜಾರಿಟಿಯಿಂದ ಬಸವನಗೌಡ ತುರುವೇಹಾಳ್ ಅವರು ಗೆದ್ದು ಬೀಗ್ತಾರೆ ಬಿಜೆಪಿ ಎರಡನೇ ಸ್ಥಾನಕ್ಕೆ ಹೋಗುತ್ತೆ ಹಾಗಾದ್ರೆ 2018 ಮತ್ತು 2021 ರ ಚುನಾವಣೆಯ ಚಿತ್ರಣವನ್ನ ನೋಡಿದ್ದೇವೆ ಅದರ ಹಿಂದಿನ ಚುನಾವಣೆಗಳು ಅಲ್ಲಿ ಹೇಗೆ ನಡೀತಾ ಇತ್ತು ಮುಂದೆ ಏನಾಗಬಹುದು 2023 ಕ್ಕೆ ಅಂತ ನೋಡ್ತಾ ಹೋಗೋದಾದ್ರೆ ಸರ್ ಎಸ್ ವಿಜಯ್ ಅಲ್ಲಿ ಮಸ್ಕಿ ವಿಧಾನಸಭಾ ಕ್ಷೇತ್ರ ಮಸ್ಕಿ ವಿಧಾನಸಭಾ ಕ್ಷೇತ್ರದಲ್ಲಿ ಅಲ್ಲಿ ಒಂಥರ ವಿಚಿತ್ರವಾಗಿದೆ ನಾವು ಆ ಕ್ಷೇತ್ರ ಎಸ್ಟಿ ಮೀಸಲು ಕ್ಷೇತ್ರ ಎಸ್ಟಿ ಮೀಸಲು ಕ್ಷೇತ್ರವಾಗಿ ಪರಿವರ್ತನೆ ಆದ ನಂತರ 2008 ರಲ್ಲಿ ಪ್ರತಾಪ್ ಗೌಡ ಪಾಟೀಲ್ ಅವರು ಬಿ ಜೆ ಪಿಲಿ ಇರ್ತಾರೆ ಪ್ರತಾಪ್ ಗೌಡ ಪಾಟೀಲ್ ಬಿ ಜೆ ಪಿಲಿ ಇದ್ದಾಗ ಬಿ ಜೆ ಪಿಯಿಂದ ಗೆಲುವನ್ನು ಸಾಧಿಸ್ತಾರೆ 2008 ರಲ್ಲಿ ಆ ನಂತರ ಬದಲಾದ ರಾಜಕಾರಣದಲ್ಲಿ ಏನು ಕೆ ಜೆ ಪಿ ಬಿ ಜೆ ಪಿ ಎಲ್ಲ ಹೊಡೆದೋಗುತ್ತೆ ಅದಕ್ಕೆ ಅವ್ರು ಬೇಸತ್ತು ಪ್ರತಾಪ್ ಗೌಡ ಪಾಟೀಲ್ ಅವರು ಬಿ ಜೆ ಪಿಯನ್ನು ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಾರೆ 2013 ರಲ್ಲಿ ಪ್ರತಾಪ್ ಗೌಡ ಪಾಟೀಲ್ ಅವರು ಕಾಂಗ್ರೆಸ್ಸಿಂದ ಸ್ಪರ್ಧೆ ಮಾಡಿ ಗೆಲುವನ್ನು ಸಾಧಿಸ್ತಾರೆ ಹಾಗೆಯೇ 2018 ರಲ್ಲೂ ಸಹ ಅವರು ಕಾಂಗ್ರೆಸ್ಸಿಂದ ಸ್ಪರ್ಧೆ ಮಾಡ್ತಾರೆ ಕಾಂಗ್ರೆಸ್ಸಲ್ಲೂ ಸಹ ಅವರು ಗೆಲುವನ್ನು ಸಾಧಿಸ್ತಾರೆ ಆದರೆ 2018 ರಲ್ಲಿ 19 ರಲ್ಲಿ ನಡೆದಂತಹ ಆಪರೇಷನ್ ಕಮಲದಲ್ಲಿ ಅವರೆಲ್ಲೋ ಒಂದು ಕಡೆಗೆ ಆಪರೇಷನ್ ಕಮಲ ಒಳಪಟ್ಟು ಅವರು ಬಿ ಜೆ ಪಿಗೆ ಸೇರ್ಪಡೆ ಆಗ್ತಾರೆ ಕಾಂಗ್ರೆಸ್ಸನ್ನು ತೊರೆಯುತ್ತಾರೆ ಆ ಕ್ಷೇತ್ರ ತೆರವಾಗುತ್ತೆ ಆ ಸಂದರ್ಭದಲ್ಲಿ ಏನು ಎರಡು ಬಾರಿ ಪ್ರತಾಪ್ ಗೌಡ ಪಾಟೀಲ್ಗೆ ಪೈಪೋಟಿಯನ್ನು ನೀಡಿದಂಥ ಬಿ ಜೆ ಪಿಯಿಂದ ಪೈಪೋಟಿಯನ್ನು ನೀಡಿದಂಥ ಬಸವನಗೌಡ ತುರುವಿಯಾಳ್ ಅವರು ಕಾಂಗ್ರೆಸ್ ಅಭ್ಯರ್ಥಿ ಆಗ್ತಾರೆ ಯಾರು ತನ್ನ ಎದುರ ಪ್ರತಿಸ್ಪರ್ಧಿಯಾಗಿದ್ದರು ಅವ್ರ ವಿರುದ್ಧ ಪ್ರತಾಪ್ ಗೌಡ ಪಾಟೀಲ್ ಸ್ಪರ್ಧೆಯನ್ನು ಮಾಡ್ತಾರೆ 2021 ರಲ್ಲಿ ಅಲ್ಲಿ ಬೈ ಎಲೆಕ್ಷನ್ ನಡೀತದೆ ಲೇಟಾಗಿ ನಡೀತದೆ ಬೈ ಎಲೆಕ್ಷನ್ ಒಂದು ವರ್ಷ ಲೇಟಾಗಿ ಅದು ಚುನಾವಣೆ ತಕರಾರು ಅರ್ಜಿ ಇದ್ದಿದ್ದರಿಂದ ಕೋರ್ಟಲ್ಲಿ ಕಾರಣಕ್ಕಾಗಿ ಅದು ತಡವಾಗಿ ಚುನಾವಣೆ ನಡೀತದೆ 2021 ರಲ್ಲಿ ಬೈ ಎಲೆಕ್ಷನ್ ನಡೀತದೆ ಆ ಬೈ ಎಲೆಕ್ಷನಲ್ಲಿ ನೇರ ಹಣಾಹಣಿ ಇರುತ್ತೆ ಆದರೆ ಪ್ರತಾಪ್ ಗೌಡ ಪಾಟೀಲ್ ಅವರಿಗೆ ತೀವ್ರ ಮಕ್ಕಭಂಗ ಆಗುವ ರೀತಿಯಲ್ಲಿ ಬಸನಗೌಡ ತಿರುವಿಯಾಳ್ ಅವರು ಗೆಲುವನ್ನು ಸಾಧಿಸ್ತಾರೆ 30,000 ಮತಗಳ ಅಂತರದಿಂದ ಬಸನಗೌಡ ತುರುವಿಯಾಳ್ ಅವರು ಗೆಲುವನ್ನು ಸಾಧಿಸ್ತಾರೆ ಅಂದರೆ ಮಸ್ಕಿಯಲ್ಲಿ ಒಂದು ರೀತಿಯಲ್ಲಿ ವಾತಾವರಣ ಹೇಗಿತ್ತು ಅಂದರೆ ಅಲ್ಲಿ ಯಾರು ಶಾಸಕರಿದ್ದರು ಅವರು ಆಪರೇಷನ್ ಕಮಲಕ್ಕೆ ಒಳಪಟ್ಟದ್ದೇ ತಪ್ಪು ಅನ್ನೋ ರೀತಿಯಲ್ಲಿ ಅಲ್ಲಿನ ಜನ ಒಂದು ತಿರುಗೇಟನ್ನು ಕೊಡ್ತಾರೆ ಈ ಕಾರಣಕ್ಕಾಗಿ ಬಸನಗೌಡ ತಿರುವಿಯಾಳ್ ಬಗ್ಗೆ ಜನರಲ್ಲಿ ಅನುಕಂಪ ಉಂಟಾಗುತ್ತೆ ಪಾಪ ಅವರು ಬಿ ಜೆ ಪಿಲಿದ್ದರು ಪೈಪೋಟಿಯನ್ನು ಕೊಡ್ತಾಯಿದ್ರು ಮತ್ತೆ ಅವರು ಪಕ್ಷಕ್ಕೆ ಟಿಕೆಟ್ ಕೊಡಲಿಲ್ಲ ಅನ್ನೋ ಒಂದು ಅನುಕಂಪದ ಅಲೆಯೂ ಸಹ ವರ್ಕ್ ಆಗುತ್ತೆ ಈ ಕಾರಣಕ್ಕಾಗಿ ಬಸನಗೌಡ ತಿರುವಿಯಾಳ್ ಅವರು ಕಾಂಗ್ರೆಸ್ಸಿಂದ ಸ್ಪರ್ಧೆ ಮಾಡಿ 2021 ರ ಬೈ ಎಲೆಕ್ಷನ್ನಲ್ಲಿ ಗೆಲುವನ್ನು ಸಾಧಿಸ್ತಾರೆ 2023 ರಲ್ಲಿ ಅಲ್ಲಿನ ವಾತಾವರಣ ಹೇಗಿದೆ ಅಂದಾಗ ಬಸನಗೌಡ ತುರುವಿಯಾಳ್ ಅವರು ಒಂದು ರೀತಿಯಲ್ಲಿ ಅಲ್ಲಿನ ಜನರಿಗೆ ಭಾಳ ಹತ್ತಿರವಾಗಿದ್ದಾರೆ ಅವರು ಕೇವಲ 1.5 ವರ್ಷದಲ್ಲೇ ಅಲ್ಲಿನ ಜನರನ್ನು ಭಾಳ ಕಷ್ಟ ಸುಖಗಳಿಗೆ ಸ್ಪಂದನೆ ಮಾಡ್ತಕ್ಕಂಥ ವಿಚಾರಗಳಲ್ಲಿ ಕಂಡುಬರ್ತಾ ಇದೆ ಜೊತೆಗೆ ಹಿಂದೆ ಇದ್ದ ಶಾಸಕರಿಗೂ ಈಗಿನ ಶಾಸಕರಿಗೂ ಅಲ್ಲಿನ ಜನರು ತುಲನೆ ಮಾಡ್ತಾ ಇದ್ದಾರೆ ಇವರಿಗೆ ಕಡಿಮೆ ಅವಧಿ ಕೊಟ್ಟಿದ್ದೀವಿ ನಾವು ಅವ್ರಿಗೆ ಜಾಸ್ತಿ ಅವಧಿ ಕೊಡಲಿಲ್ಲ ಅಂತ ಅದರಲ್ಲೂ ಸಹ ಇಷ್ಟೊಂದು ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಿದರೆ ಮುಂದೆ ನಾವು ಇವ್ರಿಗೆ ಅವಕಾಶವನ್ನು ಕೊಟ್ಟರೆ ದೊಡ್ಡ ಕೆಲಸಗಳನ್ನು ಮಾಡ್ಬೋದು ಅಂತಕ್ಕಂಥ ವಾತಾವರಣವು ಸಹ ಆ ಕ್ಷೇತ್ರದಲ್ಲಿ ಕಂಡುಬರ್ತಾ ಇದೆ ಅಂದರೆ ಜನಾಭಿಪ್ರಾಯ
ಮತ್ತೆ ನಮ್ಮ ಸಮೀಕ್ಷೆ ತಂಡ ತಂದಿರತಕ್ಕಂತ ವರದಿ ಆಧಾರದ ಮೇಲೆ ನಾವು ಇವೆಲ್ಲವನ್ನು ಹೇಳಿದಾಗ ಆ ಬಸನಗೌಡ ತುರ್ವಿಯಾಳ ಬಗ್ಗೆ ಇನ್ನೂ ಸಹ ಆ ಮಸ್ಕಿ ಕ್ಷೇತ್ರದ ಜನರಿಗೆ ಅನುಕಂಪ ಇದ್ದೇ ಇದೆ. ಈ ಕಾರಣಕ್ಕಾಗಿ ಬಸನಗೌಡ ತುರ್ವಿಯಾಳ ಕಾರಣಕ್ಕಾದರೂ ಸಹ ಈ ಬಾರಿ ಮತ್ತೆ ಅಲ್ಲಿ ಕಾಂಗ್ರೆಸ್ ಗೆಲುವನ್ನು ಸಾಧಿಸುತ್ತೆ ಅಂದರೆ ಕಾಂಗ್ರೆಸ್ನ ಬೇರುಗಳು ಅಲ್ಲಿ ಗಟ್ಟಿಯಾಗಿವೆ. ಈ ಕಾರಣಕ್ಕಾಗಿ ಕಾಂಗ್ರೆಸ್ಗೆ ಮಸ್ಕಿ ಕ್ಷೇತ್ರದಲ್ಲಿ ಗೆಲುವು ಮತ್ತೆ ಲಭ್ಯ ಆಗುತ್ತೆ. 2023ರಲ್ಲಿ ಬಸನಗೌಡ ತುರ್ವಿಯಾಳ ಅವರು ಗೆಲುವನ್ನು ಸಾಧಿಸ್ತಾರೆ. ವಿಜಯ್ ಎಸ್ ವೀಕ್ಷಕರ ನೋಡಿದ್ರಲ್ಲ, ಇನ್ನು ಮಸ್ಕಿ ವಿಧಾನಸಭಾ ಕ್ಷೇತ್ರದಲ್ಲಿ 2023ರಲ್ಲಿ ಮತ್ತೆ ಜನ ಬಸವನಗೌಡ ತುರ್ವಿಹಾಳ ಅವರ ಜನಪ್ರಿಯತೆಗೆ ಅವರ ಒಂದು ಕೆಲವೇ ಕೆಲವು ಅವಧಿ ಅವರಿಗೆ ಸಿಕ್ಕಂತ ಸಂದರ್ಭದಲ್ಲೂ ಕೂಡ ಅವರು ಜನರ ಜೊತೆ ಬೆರೆತಂತದ್ದು ಮತ್ತೆ ಜನರ ಕಷ್ಟ ಕಾರ್ಪಣ್ಯಗಳಿಗೆ ಸ್ಪಂದಿಸಿದಂತದ್ದು ಈ ಎಲ್ಲವನ್ನ ಕೂಡ ನೋಡಿ ಜನ ಮತ್ತೆ ಬಸವನಗೌಡ ತುರ್ವಿಹಾಳ ಅವರು ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿದ್ರೆ ಮತ ಕೊಡ್ತಾರೆ ಅನ್ನುವಂತಹ ಒಂದು ಹೋರಣ ನಮ್ಮ ರಾಜನಿವಾಸ ಸರ್ವೆ ತಂಡ ಅಲ್ಲಿಗೆ ಭೇಟಿ ಕೊಟ್ಟು ಎಲ್ಲ ವಯೋಮಾನದ ಎಲ್ಲ ವರ್ಗದ ಎಲ್ಲ ಒಂದು ಜನರನ್ನ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಮಾತನಾಡಿಸಿದಂಥ ಸಂದರ್ಭದಲ್ಲಿ ಮಾಹಿತಿ ಸಿಕ್ಕಿರುವಂಥದ್ದು. ಹೀಗಾಗಿ ಮತ್ತೆ ಮಸ್ಕಿಯಲ್ಲಿ ಕಾಂಗ್ರೆಸ್ಗೆ ಜನ ಮತವನ್ನು ಕೊಡುವ ಸಾಧ್ಯತೆಗಳು ದಟ್ಟವಾಗಿದೆ.